subscribe now and press the bell icon. Never miss an update. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಮಣಿಪಾಲ್ ಕಿಚನ್ ಡಾಗರಿಗೆ ಸ್ವಾಗತ. ಇವತ್ತು ನಾನು ನಿಮಗೆ ಬಾಳೆಕಾಯ್ದು ಚಿಪ್ಸ್ ಹೇಗಪ್ಪ ಕೇರಳದವರು ಮಾಡುವ ಹಾಗೆ ಹೇಗೆ ಮಾಡೋದು ಅಂದ್ರೆ ಅಲ್ಲ, ಇದು ನಮ್ಮನೆಯಲ್ಲಿ ಆಗಿದ್ದಂತಹ ಒಂದು ಬಾಳೆಕಾಯಿ. ಇದಕ್ಕೆ ಕಾಟ್ ಬಾಳೆ ಅಂತ ಹೇಳ್ತಾರೆ, ಕರ್ ಬಾಳೆ ಅಂತ ಹೇಳ್ತಾರೆ. ಇದ್ರ ಸಿಪ್ಪೆದಪ್ಪ, ಆದರೆ ಜೀವಕ್ಕೆ ಮಾತ್ರ ತುಂಬ ಒಳ್ಳೆಯದು. ಇದ್ರದ್ದು ಟಿಪ್ಪು ಬಾಟಮು ಎರಡನ್ನೂ ಕಟ್ ಮಾಡಿಬಿಟ್ಟು ಈಗ ಅದನ್ನು ಉದ್ದದಲ್ಲಿ ಮಾರ್ಕ್ ಮಾಡಿಕೊಳ್ಳಿ ಚಾಕು ಟಿಪ್ಪಿಂದ. ನಾನು ಹೇಗೆ ತೋರಿಸಿದ್ನೋ ಹಾಗೆ. ಹೇಗಂತಂದರೆ ಅದು ಅದರ ಬಾಡಿಗೆ ತಾಗಬಾರ್ದು, ಅದರ ಒಳಗಿರೋ ಕಾಯಿಗೆ ತಾಗಬಾರ್ದು, ಪಲ್ಪಿಗೆ ತಾಗಬಾರ್ದು. ಹಾಗೆ ನೋಡಿ, ಈಗ ಅದು ಓಪನ್ ಮಾಡಿ, ಮಾರ್ಕ್ ಮಾಡಿದ ಕಡೆ ಪೂರ್ತಿ ಓಪನ್ ಮಾಡಿ, ಹೀಗೆ ಮೆತ್ತಗೆ ಪೂರ್ತಿ ಕೆಳಗೆ ತನಕ ಓಪನ್ ಮಾಡಿ, ಆಮೇಲೆ ಕೈಯಿಂದ ಓಪನ್ ಮಾಡಿ. ಇದರಲ್ಲಿ ವಿಟಮಿನ್ ಸಿ, B6 ಮತ್ತು ವಿಟಮಿನ್ ಸಿ ಇದೆ. ವಿಟಮಿನ್ ಸಿ ಇಮ್ಯುನಿಟಿ ಬೂಸ್ಟ್ ಮಾಡುತ್ತೆ. ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಸ್ ತುಂಬ ಇದೆ, ಮತ್ತು ಇದು ನಮ್ಮ ದೇಹವನ್ನು ಡ್ಯಾಮೇಜ್ ಆಗದೇ ಇರೋ ಹಾಗೆ ಪ್ರೊಟೆಕ್ಟ್ ಮಾಡುತ್ತೆ. ಈಗ ಎಲ್ಲ ತೆಗೆದ್ರಲ್ಲ ಆ ಬಾಳೆಕಾಯಿ ನೋಡಿ ಹೇಗಿದೆ. ಇದನ್ನು ಇವಾಗ ನಾವು ತೆಂಗಿನ ನಾರು ಇರುತ್ತಲ್ಲ, ತೆಂಗಿನದು ಇದು ನಾರು, ಅದನ್ನು ಒದ್ದೆ ಮಾಡಿಕೊಂಡು ಅದರಿಂದ ಇದನ್ನೆಲ್ಲ ಪೀಲ್ ಅಪ್ ಮಾಡಿಬಿಡಿ. ಯಾಕಂದರೆ ನಾವು ತೆಗೆದಾಗ ಉಳಿದಿದ್ದೆಲ್ಲ ಹೋಗಬೇಕಲ್ಲ. ನೋಡಿ, ಇವಾಗೆಲ್ಲ ಹೋಗಿದೆ. ಇದು ಕೂಡ ತೋರಿಸ್ತಾ ಇದ್ದೀನಿ ತೆಂಗಿನಕಾಯಿದು ನಾರು. ಈಗ ನೀರಲ್ಲಿ ಒಂದು ಬೌಲಲ್ಲಿ ನೀರು ಹಾಕ್ಕೊಂಡು ಚೆನ್ನಾಗಿ ತೊಳ್ಕೊಳ್ಳಿ. ಇದು ದಿಸ್ ರಾ ಬನಾನಾ ಇಸ್ ವೆರಿ ಗುಡ್ ಫಾರ್ ಕಿಡ್ನೀಸ್. ಈಗ ಬಾಳೆಕಾಯಿನ ಅರ್ಧ ಮಾಡ್ಕೊಳ್ಳಿ, ಯಾಕಂದರೆ ಫುಲ್ಲು ಇಟ್ಕೊಂಡು ಇವಾಗ ಎಣ್ಣೆ ಬಿಸಿ ಆಗಿದೆ. ಅದರಲ್ಲಿ ನಾವು ಗ್ರೇಟ್ ಮಾಡಬೇಕಾದ್ರೆ ಅಕಸ್ಮಾತ್ ಬಿದ್ದೋದ್ರೆ ಆಕ್ಸಿಡೆಂಟ್ ಆಗೋದು ಬೇಡ ಅಂತಂದ್ಬಿಟ್ಟು ನಾನು ಹೀಗೆ ಮಾಡಿದ್ದೀನಿ. ಡೈರೆಕ್ಟಾಗಿ ಅದರಲ್ಲಿ ಗ್ರೇಟ್ ಮಾಡ್ಕೊಳ್ಳಿ, ಅದನ್ನು ಲೋ ಫ್ಲೇಮಲ್ಲೇ ಇಡಿ. ಫ್ಲೇಮ್ ಮಾತ್ರ ಈಗ ನೋಡಿ ಸ್ಟೀರ್ ಮಾಡ್ತಾ ಇರಿ. ಫ್ಲೇಮನ್ನು ಮೀಡಿಯಮ್ಗೆ ಸ್ವಿಚ್ ಮಾಡ್ಕೊಳ್ಳಿ. ಚೆನ್ನಾಗಿ ಸ್ಟೀರ್ ಮಾಡ್ತಾ ಇರಿ. ಸ್ಟೀರ್ ಮಾಡ್ತಾ ಇದ್ರೆ ಅದೇನಾಗುತ್ತೆ ಅಂತಂದರೆ ಎಲ್ಲಾನು ಈವನ್ ಆಗಿ ಒಂಥರ ಫ್ರೈ ಆಗಿ ಬರುತ್ತೆ. ಈಗ ನೋಡಿ, ಚಿಪ್ಸ್ ಚೆನ್ನಾಗಿ ಫ್ರೈ ಆಗ್ತಾ ಇದೆ ಮೀಡಿಯಮ್ ಫ್ಲೇಮ್ನಲ್ಲಿ ಅಲ್ವಾ. ಈಗ ಅದಕ್ಕೆ ನಾವು ಫ್ರೈ ಆಯಿತು, ಇವಾಗ ಸಿಝ್ಲಿಂಗ್ ಸ್ಟಾಪ್ ಆಗ್ತಾ ಬಂತು. ಹೌದಾ, ಸಿಝ್ಲಿಂಗ್ ಕಮ್ಮಿ ಆಗಿಬಿಡ್ತು, ಚಿಪ್ಸ್ ಚೆನ್ನಾಗಿ ಫ್ರೈ ಆಗಿಬಿಡ್ತು. ಫ್ಲಿಪ್ ಆ್ಯಂಡ್ ಫ್ರೈ ಮಾಡ್ತಾ ಫ್ರೈ ಮಾಡಿ. ಈಗ ಅದಕ್ಕೆ ನಾವು ಅದಕ್ಕೆ ಉಪ್ಪು ಹಾಕಬೇಕಲ್ಲ, ಅದಕ್ಕೋಸ್ಕರ ಇದಕ್ಕೆ ಹಾಕೋದು ಉಪ್ಪು ನೀರು. ಅದಕ್ಕೆ 2 ಟೇಬಲ್ಸ್ಪೂನು ನೀರನ್ನ ಒಂದು ಬೌಲ್ಗೆ ಹಾಕ್ಕೊಳ್ಳಿ. ಹಾಗೆ ಅದಕ್ಕೆ 1/2 ಟೀಸ್ಪೂನು ಉಪ್ಪು ಹಾಕ್ಕೊಳ್ಳಿ, ಅರ್ಧಕ್ಕಿಂತ ಒಂಚೂರು ಕಮ್ಮಿ ಹಾಕಿದ್ರೇ ಸಾಕು. ಹಾಗೆ ಅರಿಶಿನ ಪುಡಿ ಒಂದು 1/3 ಟೀಸ್ಪೂನ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದು ಒಂಥರ ಟರ್ಮರಿಕ್ ಪೌಡರ್ ಆ್ಯಂಡ್ ಸಾಲ್ಟ್ ಸಲ್ಯೂಷನ್ ಆಯಿತು ಅಲ್ವಾ. ಈಗ ಅದನ್ನೇ ಅದರದ್ದು ನೀವು ಅದಕ್ಕೆ 1/2 ಟೀಸ್ಪೂನಷ್ಟು ಹಾಕಿದರೆ ಸಾಕಾಗುತ್ತೆ. ಅಷ್ಟು ಇದಕ್ಕೆ ಹಾಕ್ಕೊಳ್ಳಿ ಪ್ಯಾನ್ಗೆ, ಚಿಪ್ಸಿಗೆ ಹಾಕ್ಕೊಳ್ಳಿ, ಇದು ಫ್ರೈ ಆಗ್ತಾ ಇರೋ ಚಿಪ್ಸ್ಗೆ. ಈಗ ಮತ್ತೆ ಅದು ಸಿಝಲ್ ಆಗೋಕ್ಕೆ ಶುರು ಆಗುತ್ತೆ, ಯಾಕಂದರೆ ನೀರಲ್ವೇ ಅದು, ಆ ಉಪ್ಪೆಲ್ಲ ಅದಕ್ಕೆ ತೊಗೋಬೇಕಲ್ವ, ಟರ್ಮರಿಕ್ ಪೌಡ್ರ್ ಉಪ್ಪು ಎಲ್ಲ ಅದಕ್ಕೆ ತೊಗೋಬೇಕಲ್ವ, ಅದರಿಂದ ಅದು ಸಿಝಲ್ ಆಗುತ್ತೆ. ಈಗ ನೋಡಿ, ಚಿಪ್ಸ್ ಫ್ರೈ ಆಯಿತು ಚೆನ್ನಾಗಿ, ಕಲರ್ ಕೂಡ ಚೇಂಜ್ ಆಯಿತು, ಸಿಝ್ಲಿಂಗ್ ಕೂಡ ಸ್ಟಾಪ್ ಆಯಿತು. ಅಂದರೆ ಉಪ್ಪು ಅರಿಶಿನ ನೋಡಿ, ಕಲರ್ ಕೂಡ ಸ್ಟಾಪ್ ಆಯಿತು, ಇದು ಸಿಝ್ಲಿಂಗ್ ಸ್ಟಾಪ್ ಆಯಿತು. ಈಗ ಚೆನ್ನಾಗಿ ಫ್ರೈ ಆಯಿತು. ಇವಾಗ ಅದನ್ನು ಸ್ಟೀರ್ ಮಾಡಿಬಿಟ್ಟು ಮೆಶ್ಟ್ ಲೋ ಮಾಡಿಬಿಡಿ ಫ್ಲೇಮು, ಮತ್ತು ಮೆಶ್ಟ್ ಸ್ಪ್ಯಾಟುಲಾಗೆ ಟ್ರಾನ್ಸ್ಫರ್ ಮಾಡಿ. ನೋಡಿ, ಇವಾಗ ನಾನು ಮಾಡ್ತಾಯಿದ್ದೀನಲ್ಲ, ಹಾಗೆ ಇವಾಗ ಕೊಲೆಂಡರ್ ಟ್ರಾನ್ಸ್ಫರ್ ಮಾಡಿ. ಈಗ ನಿಮಗೆ ಯಮ್ಮಿ ಸಾಲ್ಟಿ ಚಿಪ್ಸ್ ಸಿಗುತ್ತಲ್ಲ ಅದು ರೆಡಿ ಆಯಿತು. ಈಗ ಖಾರದ್ದು ಮಾಡೋಣ, ಸ್ಪೈಸಿ ಚಿಪ್ಸು. ಅದಕ್ಕೆ 1/3 ಟೀಸ್ಪೂನು ಉಪ್ಪು ಹಾಕ್ಕೊಳ್ಳಿ ಒಂದು ಬೌಲ್ಗೆ. ಹಾಗೆ ಅರಿಶಿನ ಪುಡಿ ಎಷ್ಟು ಬೇಕೋ ಒಂದು 1/4 ಟೀಸ್ಪೂನ್ ಹಾಕ್ಕೊಳ್ಳಿ, ಎಷ್ಟು ಬೇಕೋ ಅಷ್ಟು. ಹಾಗೆ ಅಚ್ಚು ಖಾರದ ಪುಡಿ 1/4 ಟೀಸ್ಪೂನ್ ಹಾಕ್ಕೊಳ್ಳಿ. ಹಾಗೆನೇ ಪೆಪ್ಪರ್ ಪೌಡ್ರ್ ಇದೆಯಲ್ಲ ಅದು ಮನೆಯದು, ಅದಕ್ಕೆ 1/3 ಟೀಸ್ಪೂನ್ ಮಾತ್ರ ಹಾಕಿದ್ದೀನಿ ಸಾಕು ಅಂದ್ಬಿಟ್ಟು. ಹೊರಗಡೆಯಿಂದ ತಂದರೆ ನೀವು 1/2 ಟೀಸ್ಪೂನ್ ಆದರೂ ಹಾಕಬೇಕಾಗತ್ತೆ, ಯಾಕಂದರೆ ಖಾರ ಇರೋದಿಲ್ಲ ಅಲ್ವಾ. ಹಾಗೆ 1/3 ಟೀಸ್ಪೂನು ಅಮಚೂರು ಪೌಡ್ರ್ ಹಾಕಿ, ಮತ್ತು 1/3 ಟೀಸ್ಪೂನ್ ಚಾಟ್ ಮಸಾಲ ಹಾಕಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ. ಈ ಬಾಳೆಕಾಯಿ ಇದೆಯಲ್ಲ, ಇದು ಕಿಡ್ನೀಸ್ಗೆ ತುಂಬ ಒಳ್ಳೆಯದು. ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ, ಯಾಕಂದರೆ ಇವಾಗ ನಾವದು ಖಾರ ಚಿಪ್ಸ್ ಮಾಡಬೇಕಾದ್ರೆ ಇದನ್ನು ಪೌಡ್ರ್ ಹಾಕಿಬಿಟ್ಟು ಇದು ಸಾಲ್ಟಿ ಚಿಪ್ಸ್ ಇರುತ್ತಲ್ಲ ಅದಕ್ಕೆ ಟಾಸ್ ಮಾಡಬೇಕಾಗತ್ತೆ. ಈಗ ಸಾಲ್ಟಿ ಚಿಪ್ಸ್ ಮಾಡಿರೋದು 1 ಲಾಟ್ ನಾನು ಸಾಲ್ಟಿ ಇಟ್ಟಿದ್ದೀನಿ, 1 ಲಾಟ್ ಮಾಡಿರೋದನ್ನು ಬೌಲಿಗೆ ಟ್ರಾನ್ಸ್ಫರ್ ಮಾಡಿದ್ದೀನಿ. ಇವಾಗ ಅದಕ್ಕೆ ಪೂರ್ತಿ ಪೌಡ್ರ್ ಹಾಕಿ, ಅದು ಕರೆಕ್ಟಾಗಿ ಮೆಷರ್ಮೆಂಟ್, ಅದು ಅರೌಂಡ್ 5 ಬಾಳೆಕಾಯಿದು ಸಾಲ್ಟಿ ಚಿಪ್ಸ್ ಮಾಡಿದ್ದೀನಿ, ಮತ್ತು 5 ಬಾಳೆಕಾಯಿದು ಸ್ಪೈಸಿ ಚಿಪ್ಸ್ ಮಾಡಿದ್ದೀನಿ. ನೋಡಿ, ಎಲ್ಲ ಹಾಕ್ಕೊಂಡು ಒಂದು ಸತಿ ಚೆನ್ನಾಗಿ ಟಾಸ್ ಮಾಡಿ, ಚೆನ್ನಾಗಿ ತಾಗುತ್ತೆ. ಯಾಕಂದರೆ ಈಗ ತಾನೇ ಬಿಸಿ ಬಿಸಿ ಆಗಿದೆಯಲ್ಲ ಅದು, ಸೊ ತುಂಬ ಚೆನ್ನಾಗಿ. ನಾನು ಪೌಡ್ರ್ ಮೊದಲೇ ಮಾಡಿಟ್ಕೊಂಡಿದ್ದೆ ಬಿಡಿ, ಇವಾಗ ತೋರಿಸ್ಬೇಕಾದ್ರೆ ಇಲ್ಲೇ ತಂದು ತೋರಿಸ್ಬೇಕಾಗತ್ತಲ್ಲ. ನೋಡಿ, ಆಯ್ತಲ್ಲ, ಇವಾಗ ನಿಮಗೆ ರೆಡಿ ಆಯಿತು ಸ್ಪೈಸಿ ಬನಾನಾ ಚಿಪ್ಸು. ನೇಂದ್ರ ಬನಾನಾ ಇಲ್ಲ ಅಂತೇನು ಬೇಜಾರು ಮಾಡ್ಕೋಬೇಕಂತಿಲ್ಲ, ಯಾವ ಬನಾನದಲ್ಲೂ ಚೆನ್ನಾಗುತ್ತೆ. ನೋಡಿ, ಇವಾಗ ಸ್ಪೈಸಿ ಚಿಪ್ಸ್ ರೆಡಿ ಆಯಿತು. ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೇನೆ, ರೆಸಿಪಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುತ್ತೆ. ನೇಂದ್ರ ಬನಾನಾ ಚಿಪ್ಸ್ದು ಲಿಂಕ್ ಕೂಡ ಹಾಕಿರ್ತೀನಿ.